ಗೆಳೆಯರೇ, ಈಗ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ನಿಮಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಎರಡು ಸುದ್ದಿಗಳು ಬರ್ತಾ ಇದ್ದಾವೆ. ಹಾ ಗೆಳೆಯರೇ, ಅದರಲ್ಲಿ ಒಂದನೆಯದು ತುಂಬಾ ಸಿಹಿ ಸುದ್ದಿ. ನಿಮಗೆ ಆ ಒಂದು ಸುದ್ದಿ ಕೇಳಿದ್ರೆ ಇದು ಎಂಥ ಒಂದು ಒಳ್ಳೆಯ ವಿಷಯ ಮತ್ತು ಕೇಂದ್ರ ಸರ್ಕಾರದ ಕಡೆಯಿಂದ ಎಂಥ ಒಳ್ಳೆಯ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ಅಂದ್ಕೊಳ್ತಾರೆ. ಅಷ್ಟು ಒಳ್ಳೆಯ ಸಿಹಿ ಸುದ್ದಿ. ಮತ್ತು ಎರಡನೇ ಒಂದು ಸುದ್ದಿ, ಎಚ್ಚರಿಕೆಯ ಸುದ್ದಿ. ನೀವು ಆಧಾರ್ ಕಾರ್ಡ್ ಬಳಸ್ತಾ ಇದ್ರೆ ನೀವು ಈ ಒಂದು ಸುದ್ದಿಯನ್ನು ಸಹ ಕೇಳಬೇಕು. ಹಾಗಾದರೆ ಕೇಂದ್ರ ಸರ್ಕಾರದ ಕಡೆಯಿಂದ ಬರ್ತಿರುವ ಆ ಒಂದು ಸಿಹಿ ಸುದ್ದಿ ಮತ್ತು ಎಚ್ಚರಿಕೆಯ ಸುದ್ದಿ ಯಾವುವು ಈ ಒಂದು ಸಣ್ಣ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೆ ನೀವು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇಷ್ಟಾದರೆ ಈಗಲೇ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಇಂತಹ ಒಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಹಾಗಳೇರೆ, ಈಗ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ಕೇಂದ್ರ ಸರ್ಕಾರದ ಕಡೆಯಿಂದ ಬರುತ್ತಿರುವ ಆ ಒಂದು ಸುದ್ದಿಗಳು ಯಾವುವು ಅಂತ ತಿಳಿಸ್ಕೊಡ್ತೇನೆ. ಈಗ ಮೊದಲನೇದು ಕೇಂದ್ರ ಸರ್ಕಾರದ ಕಡೆಯಿಂದ ಬರುತ್ತಿರುವ ಒಂದು ಸಿಹಿ ಸುದ್ದಿ ಏನಪ್ಪ ಅಂತಂದ್ರೆ, ಈಗ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ನಿಮಗೆ ಗೊತ್ತಿರುತ್ತೆ, ಈಗ ನೀವು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಹೆಸರು ಅಥವಾ ಅಡ್ರೆಸ್ ಮತ್ತು ಫೋನ್ ನಂಬರ್ ಈ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಪ್ಪ ಅಂತಂದರೆ ನಿಮಗೆ ಎಷ್ಟು ಕಷ್ಟ ಆಗುತ್ತೆ. ಯಾಕಂದರೆ ಆ ರೀತಿಯಾಗಿ ಆಧಾರ್ ಕಾರ್ಡ್ನಲ್ಲಿ ಚೇಂಜಸ್ ಮಾಡಬೇಕಂತಂದರೆ ಎಲ್ಲಿ ಚೇಂಜಸ್ ಮಾಡ್ತಾರೋ ಅಲ್ಲಿ ಹೋಗಿ ಕ್ಯೂನಲ್ಲಿ ನಿಂತು ಟೋಕನ್ ತೆಗೆದುಕೊಂಡು ಆಮೇಲೆ ನಿಮ್ಮ ಸರದಿ ಬಂದಾಗ ಹೋಗಿ ಅದನ್ನು ಅಪ್ಡೇಟ್ ಮಾಡಿಕೊಳ್ಬೇಕು. ಇದಕ್ಕೆಲ್ಲ ಬಹಳಷ್ಟು ಟೈಮ್ ವೇಸ್ಟ್ ಆಗುತ್ತೆ ನಿಮ್ಮದು. ಅದಕ್ಕೆ ಈಗ ಕೇಂದ್ರ ಸರ್ಕಾರದ ಕಡೆಯಿಂದ ಇದರ ಬಗ್ಗೆ ಯೋಚನೆ ಮಾಡಿ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದೇನಪ್ಪ ಅಂತಂದರೆ, ನಿಮಗೆ ಈಗ ಆಧಾರ್ ಕಾರ್ಡ್ನಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಪ್ಪ ಅಂತಂದರೆ ನೀವು ಎಲ್ಲಿಗೆ ಕೂಡ ಹೋಗಬೇಕಿಲ್ಲ, ನಿಮ್ಮ ಮನೆಗೇನೆ ಬಂದು ಈಗ ಆ ಒಂದು ಸರ್ವಿಸನ್ನು ಮಾಡಿಕೊಟ್ಟು ಹೋಗ್ತಾರೆ. ಈ ಒಂದು ಸರ್ವಿಸ್ಗಳನ್ನು ಯಾರು ಮಾಡ್ತಾರೆ ಅಂತಂದರೆ ನಿಮ್ಮ ಪೋಸ್ಟ್ ಮ್ಯಾನ್ ಇರ್ಬೋದು ಅಥವಾ ಡೆಲಿವರಿ ಬಾಯ್ಸ್ ಇರ್ಬೋದು. ಈ ರೀತಿಯಾಗಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರು ಬಂದು ಸ್ವತಃ ನಿಮ್ಮ ಮನೆಗೇನೆ ಬಂದು ಈ ಒಂದು ಚೇಂಜಸ್ಸನ್ನು ಮಾಡಿಕೊಟ್ಟು ಹೋಗ್ತಾರೆ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ. ಮತ್ತು ಈ ಒಂದು ಒಳ್ಳೆಯ ನಿರ್ಧಾರವು ಇನ್ನೂ ಪ್ರಾರಂಭಗೊಂಡಿಲ್ಲ, ಇನ್ನೂ ಕೆಲವೇ ದಿನಗಳಲ್ಲಿ ಪ್ರಾರಂಭಗೊಳ್ಳುತ್ತೆ. ಮತ್ತು ಈ ಒಂದು ಸರ್ವಿಸನ್ನು ಪಡೆದುಕೊಳ್ಳಲು ಅವರೇ ಒಂದು ಆ್ಯಪನ್ನು ರೆಡಿ ಮಾಡ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಅವರದ್ದೇ ಒಂದು ಆ್ಯಪ್ನಲ್ಲಿ ನೀವು ಕೋರಿಕೆಯನ್ನು ಸಲ್ಲಿಸಬಹುದು. ಅವರು ಅದನ್ನು ನೋಡಿ ಓ ಈ ಅಡ್ರೆಸ್ಗೆ ಯಾರು ಬೇಕಾಗಿದ್ದಾರೆ ಅವ್ರನ್ನ ಕಳಿಸಿ ನಿಮಗೆ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಅಲ್ಲೇ ಕೊಡ್ತಾರೆ. ಮತ್ತು ಈ ಒಂದು ಕೆಲಸಕ್ಕೆ ಕೆಲವೊಬ್ಬರನ್ನು ಹೊಸದಾಗಿ ನೇಮಿಸಿಕೊಂಡು ಟ್ರೈನಿಂಗನ್ನು ಸಹ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವತಿಯಿಂದ. ಈಗ ಇದಾಗಿತ್ತು ಕೇಂದ್ರ ಸರ್ಕಾರದ ಕಡೆಯಿಂದ ಬರ್ತಿರುವ ಒಂದು ಸಿಹಿ ಸುದ್ದಿ. ಮತ್ತು ಅದೇ ರೀತಿ ಎರಡನೇ ಒಂದು ಸುದ್ದಿ ಕೂಡ ಬರ್ತಾ ಇದೆ, ಇದು ಎಚ್ಚರಿಕೆಯ ಸುದ್ದಿ ಕೇಂದ್ರ ಸರ್ಕಾರದ ಕಡೆಯಿಂದ. ಅದೇನಪ್ಪ ಅಂತಂದರೆ, ನೀವು ನಿಮ್ಮ ಒಂದು ಆಧಾರ್ ಕಾರ್ಡನ್ನ ಒಂದು ಕಾಪಿಯನ್ನು ಎಲ್ಲಿ ಬೇಕಂದ್ರೆ ಅಲ್ಲಿ ಶೇರ್ ಮಾಡ್ತಾ ಇರ್ತಾರ ಮತ್ತು ಯಾರಿಗೆ ಬೇಕಾದರೆ ಅವ್ರಿಗೆ ಕೊಟ್ಟು ಬಿಡ್ತಾರ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಒಂದು ಆಧಾರ್ ಕಾರ್ಡ್ ಪ್ರತಿಯನ್ನು ಬಳಸಿಕೊಂಡು ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಯಾವುದೇ ಒಂದು ಕೆಟ್ಟ ಕೆಲಸಕ್ಕೆ ನಿಮಗೆ ಗೊತ್ತಿಲ್ಲದೇ ಬಳಸಿಕೊಳ್ಳಬಹುದು. ಈ ರೀತಿಯಾದ ಒಂದು ಸಮಸ್ಯೆಗಳು ಬಹಳಷ್ಟು ಆಗಿವೆ ಇತ್ತೀಚಿನ ದಿನಗಳಲ್ಲಿ. ನೀವು ಆಧಾರ್ ಕಾರ್ಡನ್ನು ಯಾರಿಗೋ ಕೊಟ್ಬಿಡ್ತಾರ, ಅವರು ಫ್ರೀಯಾಗಿ ಏನೋ ಕೊಡ್ತೀವಿ ಅಥವಾ ಫ್ರೀಯಾಗಿ ಏನೋ ಮಾಡಿಸ್ಕೊಡ್ತೀವಿ ಈ ರೀತಿಯಾಗಿ ನಿಮಗೆ ಆಸೆಯನ್ನು ತೋರಿಸ್ತಾರೆ. ನೀವು ಆ ಒಂದು ಆಸೆಯಲ್ಲಿ ಬಲೆಗೆ ಬಿದ್ದು ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ನ ಪ್ರತಿಯನ್ನು ಅಥವಾ ಆಧಾರ್ ಕಾರ್ಡ್ ನಂಬರನ್ನು ಅವರಿಗೆ ಕೊಟ್ಬಿಡ್ತಾರೆ ಫ್ರೀಯಾಗಿ. ಅವರು ಅದನ್ನು ಬಳಸಿಕೊಂಡು ಯಾವುದೋ ಕೆಟ್ಟ ಕೆಲಸಕ್ಕಾಗಿ ಅಥವಾ ನಿಮಗೆ ಮೋಸ ಮಾಡುವ ಸಲುವಾಗಿ ಅದನ್ನು ಬಳಸಿಕೊಳ್ತಾರೆ. ಮತ್ತು ಇದರಿಂದ ಬಹಳಷ್ಟು ಜನಕ್ಕೆ ನಷ್ಟವೂ ಕೂಡ ಆಗಿದೆ. ಅದಕ್ಕೆ ಈಗ ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು ಎಚ್ಚರಿಕೆಯನ್ನು ಹೇಳಿದ್ದಾರೆ. ಅದೇನಪ್ಪ ಅಂತಂದರೆ, ನೀವು ಇನ್ಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಪ್ರತಿಯನ್ನು ಎಲ್ಲಾದರೂ ಕೊಡಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್ನ ಕಾಪಿಯಲ್ಲಿರೋ ಆಧಾರ್ ಕಾರ್ಡ್ ನಂಬರ್ನಲ್ಲಿ ಕೊನೆಯ 6 ನಂಬರ್ ಮಾತ್ರ ಕಾಣೋ ಹಾಗೆ ಒಂದು ನಂಬರ್ ಸಿಗುತ್ತೆ ನಿಮಗೆ. UIDAI ಅಂದರೆ ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ UIDAI ಅಂತ, ಇದರಲ್ಲಿ ಹೋದರೆ ನಿಮಗೆ ಸಿಗುತ್ತೆ ಆಧಾರ್ ಕಾರ್ಡ್ನ ಒಂದು ಡೂಪ್ಲಿಕೇಟ್ ಕಾಪಿ ನಿಮಗೆ ಸಿಗುತ್ತೆ. ಆ ಒಂದು ಡೂಪ್ಲಿಕೇಟ್ ಕಾಪಿನಲ್ಲಿ ಮೊದಲ 6 ನಂಬರ್ಗಳು XXXXX ಅಂತಿರುತ್ತೆ, ಆಮೇಲೆ ಕೊನೆಯ 6 ನಂಬರ್ಗಳು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಇರುತ್ತೆ. ನೀವು ಇನ್ನು ಮುಂದೆ ಎಲ್ಲಾದರೂ ಶೇರ್ ಮಾಡೋ ಹಾಗಿದ್ರೆ ಈ ರೀತಿಯಾದ ಒಂದು ಕಾಪಿಗಳನ್ನು ಶೇರ್ ಮಾಡಲೇಬೇಕು ಅಂತ ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು ಎಚ್ಚರವನ್ನು ಹೇಳಿದ್ದಾರೆ. ಮತ್ತು ಆ ಥರದ ಒಂದು ಕಾಪಿಗಳನ್ನೇ ಎಲ್ಲ ಕಡೆ ತೆಗೆದುಕೊಳ್ಳಬೇಕು ಅಂತ ಕೇಂದ್ರ ಸರ್ಕಾರದ ಕಡೆಯಿಂದ ಎಲ್ಲ ಆಫೀಸ್ಗಳಿಗೆ ಒಂದು ಆರ್ಡರ್ನ ಸಹ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಇನ್ನು ಮುಂದೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಕಾಪಿಯನ್ನು ಎಲ್ಲಿಯಾದರೂ ಕೊಡಬೇಕಾದರೆ ಈ ಒಂದು ಮಾತನ್ನು ನೆನಪಲ್ಲಿ ಇಟ್ಟುಕೊಂಡು ಅವರಿಗೆ ಆಧಾರ್ ಕಾರ್ಡ್ನ ಒಂದು ಕಾಪಿಯನ್ನು ಕೊಡಿ.
ಒಂದು ವೇಳೆ ಎಲ್ಲಾದರೂ ಸರ್ಕಾರದ ಕೆಲಸದಲ್ಲಿ ನಿಮ್ಮ ಒಂದು ಕಾಪಿಯನ್ನು ಅವರು ತೆಗೆದುಕೊಳ್ಳತ್ತಿಲ್ಲ ಅಂದರೆ ನೀವು ಅದರ ಬಗ್ಗೆ ಕಂಪ್ಲೇಂಟ್ ಸಹ ಮಾಡಬಹುದು, ಈ ರೀತಿಯಾಗಿ ನನ್ನ ಒಂದು ಕಾಪಿಗಳನ್ನು ತೆಗೆದುಕೊಳ್ತಾ ಇಲ್ಲ ಅಂತ. ಆಮೇಲೆ ಅವ್ರ ಮೇಲೇ ಆ್ಯಕ್ಷನ್ ತೆಗೆದುಕೊಳ್ತಾರೆ. ಮತ್ತು ಎಲ್ಲಾದರೂ ನೀವು ಪ್ರೈವೇಟ್ನಲ್ಲಿ ಕೊಡೋ ಹಾಗಿದ್ದರೆ ಅವರು ಸಹ ಗೌರ್ಮೆಂಟ್ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವರು ಸಹ ತೆಗೆದುಕೊಳ್ಳಬೇಕು. ಒಂದು ವೇಳೆ ಅವರು ವೈಯಕ್ತಿಕವಾಗಿ ಏನಾದರೂ ಬಳಸ್ತಾ ಇದ್ರೆ ಆವಾಗಲೇ ನೀವು ಅಂದ್ಕೊಂಬಿಡಿ ಅವರು ನಿಮಗೆ ಮೋಸ ಮಾಡಲು ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಕಾಪಿಯನ್ನು ಯಾವುದೋ ಕೆಟ್ಟ ಕೆಲಸಕ್ಕೆ ಬಳಸಲು ನೋಡ್ತಾ ಇದ್ದಾರೆ ಅಂತ. ಈಗ ಸದ್ಯಕ್ಕೆ ಇಷ್ಟೇ ಗೆಳೆಯರೇ, ನಾನು ಅಂದ್ಕೊಳ್ತೀನಿ ನಿಮಗೆ ಈ ಒಂದು ವಿಡಿಯೋ ತುಂಬಾ ಇಷ್ಟ ಆಗಿರುತ್ತಂತ. ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಮತ್ತು ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲೇಬೇಕು ಈ ಒಂದು ಇನ್ಫಾರ್ಮೇಷನ್. ಅದಕ್ಕೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮತ್ತು ಇದೇ ಥರ ವಿಡಿಯೋ ನೋಡೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ವಿಡಿಯೋ ಆಗಿತ್ತು ಮತ್ತು ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿದ್ದಕ್ಕೆ ಧನ್ಯವಾದಗಳು.